ನಾನು ಯಾರು ಗೊತ್ತಾ? ಯಾರು ನಾನು? ಏಯ್ ವಿಶ್ವನಾಥ ನಾನು. ಹಾಂ, ಸುಳ್ಳು ಸುಳ್ಳು ಹೇಳ್ತಾರೆ. ಮೊನ್ನೆ ಯಾರೋ ಒಬ್ಬರು ಈ ಪಾಂಪ್ಲೆಟ್, ನಿನ್ನೆ ನಮ್ಮ ನರೇಂದ್ರ ಮೋದಿಯವ್ರದ್ದು ಕಾರ್ಯಕ್ರಮ ಆಯಿತು, ನೀವೆಲ್ಲ ಬಂದಿರ್ತೀರಿ, ಭಾಳಷ್ಟು ಜನ 400,000ಕ್ಕಿಂತಲೂ ಜಾಸ್ತಿ ಜನ ಸೇರಿದ್ರು. ಅಂದರೆ ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಯಾವ ನಾಯಕನಿಗೂ ಯಾವತ್ತೂ ಆಗಲಿಲ್ಲ. ಪೊಲೀಸ್ ಮಾಹಿತಿ ಕೂಡ ಅದು, ಜನ ನೂಕು ನುಗ್ಗಲು. ನಾವು ಬಸ್ಗಳು ಕಳಿಸಿದ್ವಿ, 248 ಬಸ್ ಮಾಡಿದ್ವಿ ಯಲಹಂಕದಿಂದ ಇಡೀ ಕ್ಷೇತ್ರದಲ್ಲಿ. BMTC ಬಸ್ಗಳು ತುಂಬೋಗಿ ನೇತಾಡ್ಕೊಂಡು ಹೋದರು ಜನ. ಇನ್ನೂ 50 ಬಸ್ ಆಗಿದ್ರೆ ಹೋಗ್ತಾಯಿದ್ರೇನು? ಯಾರನ್ನೂ ದುಡ್ಡು ಕೊಟ್ಟು ಕರ್ಕೊಂಡೋಗಿಲ್ಲ ನಾವು. ಬರೀ ಜನಗಳಿಗೆ ಒಂದು ನೀರು ಬಾಟ್ಲು, ಒಂದು ಬಿಸ್ಕೆಟ್ ಕೊಟ್ಟಿದ್ವಿ, ಲೆಕ್ಕ ಹಾಕ್ಕೊಡ್ರಿ. ಬೇರೆ ಪಾರ್ಟಿಯವ್ರು ಕರ್ಕೊಂಡೋಗ್ಬೇಕಾದ್ರೆ ಕಾಸು ಕೊಡಬೇಕು, ಬಿರಿಯಾನಿ ಕೊಡಿಸ್ಬೇಕು, ಮನೆಯಿಂದ ಕರ್ಕೊಂಡೋಗ್ಬೇಕು. ಆದರೆ ನಮ್ಮ ಪಾರ್ಟಿ ನರೇಂದ್ರ ಮೋದಿಯವ್ರು ನೋಡೋದಕ್ಕೆ, ನಮ್ಮ ನರೇಂದ್ರ ಮೋದಿಯವ್ರು ನೋಡೋಕ್ಕೆ, ಮತ್ತು ನಾವು ಹೇಳಿದ್ಮೇಲೆ, ನಾವು ನಮ್ಮ ಮುಖಂಡರು ಹೇಳಿದ್ಮೇಲೆ, ಇಷ್ಟೆಲ್ಲ ಕೆಲಸ ಮಾಡಿಕೊಟ್ಟಿರುವಾಗ ಅವ್ರು ಯಾವುದೋ ಒಂದು ಪ್ರಧಾನಿ ನೋಡೋ ಕರೀತಾವ್ರೆ, ನಾವು ಬರ್ತೀವಿ ಅಂತೇಳಿ ಜನ ಬಂದರು. ಇದಕ್ಕಿಂತ ಇನ್ನೇನು ಬೇಕು ನಮಗೆ ಸೌಭಾಗ್ಯ? ಆ ಪ್ರೀತಿ ವಿಶ್ವಾಸನೇ ಭಾಳ ಇಂಪಾರ್ಟೆಂಟ್. ಹೋಗೋಗಿ ಯಾರು ಏನು ತೊಗೊಂಡು ಹೋಗಲ್ಲ ಅಲ್ವೇನಮ್ಮ? ನಾವು ಎಷ್ಟೇ ದುಡ್ಡು ಸಂಪಾದನೆ ಮಾಡಲಿ, ಎಷ್ಟೇ ಆಸ್ತಿ ಮಾಡಲಿ, ನಾವು ಕೊನೆ ಗುಂಡಿಗೆ ಹೋಗೋದು ಹೆಣನೇ. ಆದರೆ ಉಳ್ಕೊಳ್ಳೋದೇನು ಅಂದರೆ, ನಾವೇನಾದರೂ ಒಂದಷ್ಟು ಒಳ್ಳೆ ಕೆಲಸ ಮಾಡಿರ್ತೀವಲ್ಲ, ಅದು ಜನಗಳ ಮನಸ್ಸಲ್ಲಿ ಉಳ್ಕೊತದೆ. ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೇ ಹೊರತು, ಈಗ MLA ಆಗಬೇಕು ಅಂತೇಳಿ ಭಾಳಷ್ಟು ಜನ ಎಲೆಕ್ಷನ್ ಟೈಮಲ್ಲಿ ಕಾಸು ಕೊಟ್ಟರೆ ಓಟ್ ಹಾಕ್ಬಿಡ್ತಾರೆ, ಜಾತಿ ನೋಡಿ ಓಟ್ ಹಾಕ್ಬಿಡ್ತಾರೆ, ಇವೆಲ್ಲ ಕೆಲವರು ಊಹಾಪೋಹ ಮಾಡ್ತಾರೆ. ಆದರೆ ಅಟ್ಟೂರು ಯಾವತ್ತು ನಮ್ಮ ಬುದ್ಧಿ ಬಂತು ಅಂದರೆ, ನಾವು BJP ಅಂತೇಳಿ ಬಲ ಮಾಡಿದಾಗಿಂದನೂ ಕೂಡ ಈ ಇದು ಮೊದಲು ಕಾಂಗ್ರೆಸ್ ಬೆಳ್ತಿದ್ದು, ಕಾಂಗ್ರೆಸ್ ಸ್ಟ್ರಾಂಗ್ ಆಗಿತ್ತು. ಆದರೆ ಒಂದು 10 ಎಲೆಕ್ಷನಿಂದ ನಾವು ಬರಲಿ ಬಿಡಲಿ, ಜನ BJP ಹೈಯೆಸ್ಟ್ ಓಟ್ ಕೊಡ್ತಾ ಇರೋವಂಥ ಬೂತು ಈ ಅಟ್ಟೂರು. ಅದೇನು ವಿಶ್ವಾಸ ನೀವು ನಮ್ಮ ಮೇಲೆ ಇಟ್ಕೊಂಡಿದ್ದೀರೋ, ನಾವು ನಿಮ್ಮ ಮೇಲೆ ಇಟ್ಕೊಂಡಿದ್ದೀವೋ? ನೀವು ಯಾವುದೇ ಕಾರ್ಯಕ್ರಮಕ್ಕಾದರೂ ಇಲ್ಲಿ ಬರ್ತಾ ಇದ್ದೀವಿ, ಮಿಸ್ ಮಾಡಲ್ಲ. ಮದುವೆಗಾದರೂ ಕರೀರಿ, ಹುಟ್ಟದ ಹಬ್ಬಕ್ಕಾದರೂ ಕರೀರಿ. ಈಗ ಇದಾದಮೇಲೆ ರೇಣುಕಮ್ಮನೊಂದು ಒಳ್ಳೆ ಊಟ ಇಕ್ಕೊಂತೀನಿ ಅಂತ ಬೆಳೆ ಹೇಳದೆ. ಹಾಂ, ನಾನೇ ಅವಾಗ ಹೇಳಿದ್ದೆ ಹಿಂಗೆ ಸುಳ್ಳು ಹೇಳ್ತೀಯ ಅಂತ. ಅದೇ ಬೇಡ ಬೇಡಮ್ಮ, ಹೋಗಿ ಅವ್ರವರೆಗೂ ಹಿಂಗೇ ಇರ್ತೀವಿ ನಾವು. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ನಾವು ನಿಮ್ಮ ಜೊತೆಯಲ್ಲಿ ಅಲ್ಲಿ ಕುಟ್ಕೊತಾ ಇದ್ದೀವಿ ಅಂತ ಓಟಾಗಿ ಗೆಲ್ಲ ಜನಗಳನ್ನು ಮರೆತುಬಿಟ್ರೆ ಬಂದಾಗ ಮಾತಾಡಿಸ್ಕೊಂಡು ಇಷ್ಟೇ ಸಾಕಾ? ನಾವು ಯೋಚನೆ ಮಾಡಿದ್ವಿ, ಇನ್ನೂ ಮುಂದಕ್ಕೆ ಒಂದು ಯೋಚನೆ ಮಾಡಿದ್ವಿ. ನಮ್ಮ ಮನೆಯವರು ಒಂದು ಸರಿ, ರೀ ನೀವು MLA ಆಗಿದ್ದೀರಿ, ನೀವು ಬಿಟ್ಟು ಹೋದ್ಮೇಲೆ ಹೆಣ್ಮಕ್ಳು ನನ್ನ ಹತ್ರ ಮಾತಾಡ್ಸಕ್ಕೆ ಬರ್ತಾರೆ. ಭಾಳಷ್ಟು ಜನ ಬಡತನದಲ್ಲಿರೋ ಹೆಣ್ಮಕ್ಳು ಬರ್ತಾರೆ, ಅಣ್ಣ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ, ನಮ್ಮ ಮನೇಲಿ ಯಜಮಾನ ಸರಿ ಇಲ್ಲ ಅಂದರೆ ಕುಡ್ಕನೋ ಏನೋ ಆಗವನೆ, 2-3 ಮಕ್ಕಳು, ನಾನು ಗಾರ್ಮೆಂಟ್ಸ್ಗೆ ಹೋಗಿ ಮಕ್ಕಳನ್ನ ಸಾಕಬೇಕು, ಈ ಥರ ಭಾಳ ತೊಂದರೆ ಐತಿ, ದಯವಿಟ್ಟು ಏನಾದರೂ ಸಹಾಯ ಮಾಡಿರಿ ಅಂತ. ಎಷ್ಟು ಜನಕ್ಕೆ ಸಹಾಯ ಮಾಡೋದು? ನಾವು ಕಾಸು ಕೊಡೋದು 500-1,000 ರೂಪಾಯಿ ಕೊಟ್ಟರೆ ದಿನ ಕೊಡೋಕೆ ಹೋದ್ರೆ ನಮಗೆಲ್ಲಿ ಬರ್ತದೆ? ಅಂದರೆ ದಿನ ಕೊಟ್ಟರೆ ಅವ್ರದ್ದು ಕಷ್ಟ ಏನು ಅರಿಯಲ್ಲ, ಬಗೆಹರಿಯಲ್ಲ. ಸೊ ಅದಕ್ಕೋಸ್ಕರ ಒಂದು ಯೋಚನೆ ಮಾಡಿದ್ವಿ, ದಿನ ಮೀನು ಕೊಡೋ ಬದಲು ಮೀನು ಹಿಡಿಯೋದು ಕಲಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಅರ್ಥ ಆಯ್ತಾ ಹೇಳಿದ್ದು? ಈಗೇನು ಅಂದರೆ, ನೀವು ಬಂದಾಗ ದಿನ ಮೀನು ಕೊಟ್ಟರೆ ಬೇಯಿಸ್ಕೊಂಡು ತಿಂತೀರಿ, ಆದರೆ ಮೀನು ಹಿಡಿಯೋದು ಕಲಿಸ್ಬಿಟ್ರೆ ನೀವು ಸಂಪಾದನೆ ಮಾಡೋಕ್ಕೆ ಶುರು ಮಾಡ್ತೀರಿ, ನೀವು ಮೀನು ಹಿಡಿದು ಬೇರೆಯವ್ರು ಮಾರಾಟ ಮಾಡ್ತೀರಿ. ಆ ಕೆಲಸ ಮಾಡೋದಕ್ಕೆ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ. ಮೊದಲೆಲ್ಲ ಹಂಗೆ ಕೊಡ್ತಾ ಇದ್ವಿ, ಕೆಲವರು ಜನ ಏನು ಗೌರ್ಮೆಂಟಿಂದ ಬರ್ತಾರೆ ಫುಕ್ಸೆಟ್ ಏನು ಬರ್ತದ ಕೊಡ್ತಾವ್ರೆ ಅಂತ ಇದ್ರು. ಇದೇನಪ್ಪ ನಮ್ಮ ದುಡ್ಡು ಕೊಟ್ಟು ಖರ್ಚು ಮಾಡಿ ನಾವು ಬಯಸ್ಕೊಂಡಂಗೆ ಆಯ್ತಲ್ಲ ಅಂತೇಳಿ ಗೌರ್ಮೆಂಟಿಂದ ಕೊಡಲ್ಲಮ್ಮ, ಇಲ್ಲಿ ಕೊಟ್ಟರೆ ಪಕ್ಕದ ಕ್ಷೇತ್ರದಲ್ಲಿ ಕೊಡಬೇಕಲ್ಲ,